ಹಿಮಾಚಲ ಪ್ರದೇಶದ ಕುಲು ಜಿಲ್ಲೆಯಲ್ಲಿದೆ ಭುಂತರ್. ಹೌದು, ಸಮುದ್ರ ಮಟ್ಟದಿಂದ ಸುಮಾರು 2050 ಮೀಟರ್ ಎತ್ತರದಲ್ಲಿ ಈ ಪ್ರದೇಶ ಇದೆ. ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ ಹಾಗೂ ಕುಲು ಕಣಿವೆಯ ಪ್ರವೇಶ ದ್ವಾರ ಎಂದು ಇದನ್ನ ಪರಿಗಣಿಸಲಾಗಿದೆ. ಈ ನಗರಕ್ಕೆ ಧಾರ್ಮಿಕ ಮತ್ತು ಐತಿಹಾಸಿಕ ಮಹತ್ವ ಇದೆ. ಕೆಲವು ರಹಸ್ಯಗಳನ್ನ ಎಂದಿಗೂ ಭೇದಿಸಲಾಗುವುದಿಲ್ಲ. ಈ ವಿಸ್ಮಯ ನಂಬಲು ಕಷ್ಟ, ಆದರೂ ಇದು ಮಾತ್ರ ಸತ್ಯ. ಹಿಮಾಚಲ ಪ್ರದೇಶದ ಕುಲು ನಗರದಿಂದ 7 ಕಿಲೋಮೀಟರ್ ದೂರದಲ್ಲಿರುವ ಕಣಿವೆಯಲ್ಲಿ ಬಿಜಲಿ ಮಹಾದೇವ ಮಂದಿರವಿದೆ. ಪ್ರತಿ 12 ವರ್ಷಗಳಿಗೊಮ್ಮೆ ಈ ಮಹಾದೇವನ ಈ ದೇವಾಲಯಕ್ಕೆ ಸಿಡಿಲು ಬಡಿಯುತ್ತದಂತೆ. ಹೌದು, ನಾನು ಹೇಳ್ತಿರೋದು ನಿಜ, ಸಿಡಿಲು ಬಡಿಯುತ್ತದಂತೆ ಈ ಮಹಾದೇವನ ದೇವಾಲಯಕ್ಕೆ. ಸಿಡಿಲಿನ ಹೊಡೆತಕ್ಕೆ ಶಿವಲಿಂಗವೇ ಛಿದ್ರವಾಗುತ್ತದಂತೆ. ಆದರೆ ಆ ಛಿದ್ರವಾಗಿರುವ ಶಿವಲಿಂಗ ಮತ್ತೆ ಒಂದಾಗುತ್ತಿದೆ. ಹೀಗೇಕೆ ಆಗುತ್ತದೆಂದು ಕಂಡುಹಿಡಿಯಲು ವಿಜ್ಞಾನಿಗಳಿಗೂ ಕೂಡ ಸಾಧ್ಯವಾಗುತ್ತಿಲ್ಲ. ಗುಡುಗು ಸಿಡಿಯುವ ಭಯಾನಕ ಶಬ್ದಕ್ಕೆ ಸುತ್ತಮುತ್ತಲಿನ ಬೆಟ್ಟಗಳು ಕಂಪಿಸುತ್ತವೆ. ಇದರಿಂದ ಜನ ಹೆದರಿ ಗಡಗಡ ನಡುಗುತ್ತಾರೆ. ಪ್ರತಿ 12 ವರ್ಷಗಳಿಗೊಮ್ಮೆ ಮಹಾದೇವನ ಈ ದೇವಾಲಯಕ್ಕೆ ಸಿಡಿಲು ಬಡಿಯುತ್ತದಂತೆ. ಸಿಡಿಲಿನ ಹೊಡೆತಕ್ಕೆ ಸಾಕ್ಷಾತ್ ಶಿವಲಿಂಗ ಕ್ಷಿದ್ರವಾದರೂ ದೇಗುಲಕ್ಕೆ ಮಾತ್ರ ಯಾವುದೇ ಹಾನಿ ಸಂಭವಿಸುವುದಿಲ್ಲ. ಮಾರನೇ ದಿನ ದೇವಾಲಯಕ್ಕೆ ಪೂಜಾರಿ ಹೋಗಿ ತುಂಡು ತುಂಡಾಗಿದ್ದ ಶಿವಲಿಂಗದ ತುಣುಕುಗಳನ್ನ ಒಂದು ಕಡೆ ಸೇರಿಸಿ ಬೆಣ್ಣೆಯಿಂದ ಅಭಿಷೇಕ ಮಾಡ್ತಾರೆ. ಶಿವಲಿಂಗ ಯಥಾರೂಪ ಬಂದು ಮೊದಲಿನಂತೆಯೇ ಲಿಂಗ ಧಾರಣೆಯಾಗುತ್ತದೆ. ಅಲ್ಲಿ ಏನೂ ನಡೆದಿಲ್ಲವೇನೋ ಎನ್ನುವಂತೆ ಭಾಸವಾಗುತ್ತದೆ. ಇದು ವಿಚಿತ್ರವೆನ್ನಬೇಕೋ ಅಥವಾ ಸಾಕ್ಷಾತ್ ಆ ಕೈಲಾಸವಾಸಿ ಪರಶಿವನ ಲೀಲೆ ಎನ್ನಬೇಕೋ ಎನ್ನುವುದು ಅರ್ಥವಾಗದ ಸ್ಥಿತಿಯಲ್ಲಿ ಭಕ್ತರು ಡೋಲಾಯಮಾನದಲ್ಲಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.